ರಗಳೆಯಲ್ಲಿ ಮೂರನೆಯದು ಉತ್ಸಾಹ ರಗಳೆ. ಈ ಉತ್ಸಾಹ ರಗಳೆಯಲ್ಲಿ ನಾವು ಮೂರು ಬಗೆಯನ್ನು ನೋಡ್ತೀವಿ. ಅದರೊಳಗಡೆ ನಮಗೆ ಈ ಅಕ್ಷರಗಳಲ್ಲಿ ಪ್ರತಿ ಪಾದದಲ್ಲಿ ಬರ್ತಕ್ಕಂಥ ಅಕ್ಷರಗಳ ಮೇಲೆ ನಾವು ವಿಧಗಳನ್ನು ಮಾಡಿದ್ದೀವಿ. ಮೊದಲ ಅಕ್ಷರ ಮೊದಲ ವಿಧ ತಗೊಂಡ್ರೆ 24 ಅಕ್ಷರಗಳು ಬರ್ತವೆ. ಎರಡನೇ ಪದ್ಯಗಳು ತಗೊಂಡ್ರೆ ಅದರಲ್ಲಿ 12 ಅಕ್ಷರಗಳು ಬರ್ತವೆ. ಇನ್ನು ಮೂರನೇದು ತೆಗೆದುಕೊಂಡ್ರೆ 11 ಮಾತ್ರೆಗಳು ಬರ್ತವೆ. ಈ ರೀತಿಯಾಗಿ 24 ಮಾತ್ರೆ, 12 ಮಾತ್ರೆ ಮತ್ತು 11 ಮಾತ್ರೆ, ಮೂರು ವಿಧದ ಒಂದು ಪದ್ಯಗಳು ಇದಕ್ಕೆ ಬರ್ತವೆ. ಈಗ ಉತ್ಸಾಹಾರಗಳಿಗೆ ಪ್ರಸ್ತಾರವನ್ನು ಹಾಕೋಣ. ಉತ್ಸಾಹಾರಗಳೇ ಏನಾಗೆ ತಂದೆ, ಏನಾಗೆ ತಂದೆ. ಇಲ್ಲಿ ನಾವು ಮೂರು ಮೂರು ಮಾತ್ರೆಗಳಿಗೆ ಒಂದು ಗಣ ಅಂತ ಮಾಡ್ಕೊಳ್ತೀವಿ. ನನಗೆ ಬಳಗ, ನನಗೆ ತಂದೆ ತಾಯಿ ಬಂಧು ಬಳಗ, ವಚಲ ಭಕ್ತಿ ನೀನೆ. ನನಗೆ ಸುಗತಿ ಸುಮತಿ ಸೊಂಪು ಬೆಂಪು ನುಣ್ಪು ತಣ್ಪು ನೀನೆ. ಕುಳ್ವಿರ ಪೂಗು ಪೂಗುಂ ಪೂಳಂಗ್ ಳಲ್ಲಿ ತಳಿರ ಕಾವಣಗಳಲ್ಲಿ. ಈಗ ವಚಲಕ್ಕೆ ಮೂರು, ಭಕ್ತಿಗೆ ಮೂರು, ನೀನೆ ಮೂರು. ಏನಾಗೆ ನೋಡಿ, ಏನಾಗೆ ಸುಗತಿ ಸುಮತಿ ಸೋಂಪು ಬಿಂಪು ನುಣ್ಪು ತಣ್ಪು ನೀನೆ ನೀ. ಈ ರೀತಿಯಾಗಿ ನಾವು ಗಣ ವಿಂಗಡಣೆಯನ್ನು ಮಾಡ್ತೀವಿ. ಮೂರು ಮಾತ್ರೆಗಳಿಗೆ ಒಂದೊಂದು ಗಣ ನೋಡಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು ಗಣಗಳು ಬರ್ತವೆ ಇಲ್ಲಿ. ಅದೇ ರೀತಿ ಎರಡನೇ ಲೈನ್ ನೋಡಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು. ಈಗ ಮುಂದಿನ ಪದ್ಯವನ್ನು ನೋಡೋಣ. ಇದು ಪದ್ಯ ಒಂದು, ಪದ್ಯ ಎರಡು. ಕುಳ್ಳಿರುವ ಕುಳಿರುವ ಲಘು ಗುರು ಲಘು ಪೂಗು ಪೂಗೋ ಗುರು ಲಘು ಳಂ ಗ ಳ ತಳಿರ ಕುಳಿರುವ ಕಾವ ನಂಗ ಲಲ್ಲಿ. ಇದರಲ್ಲಿ ನೋಡಿ ಮೂರು ಮೂರ್ಕೊಂದು ಗಣ ಮಾಡೋಣ. ಒಂದು, ಎರಡು, ಮೂರು, ಎರಡು ಪ್ಲಸ್ ಒಂದು ಮೂರು, ಮೂರು ಮೂರು, ಮೂರು 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 ಮೂರು, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು. ಇಲ್ಲಿ ಈಗ ಇದರ ಉತ್ಸಾಹಗಳ ಒಂದು ಲಕ್ಷಣವನ್ನು ನೋಡೋದಾದರೆ, ಮೊದಲ ವಿಧದಲ್ಲಿ ಮೊದಲನೇ ಪದ್ಯದಲ್ಲಿ
ಮೂರು ಮಾತ್ರೆಯ ಎಂಟು ಗಣಗಳು ಗಣಗಳಿದ್ದು ಇಪ್ಪತ್ತು ಆ ಸಾಲಿನಲ್ಲಿ ಇಪ್ಪತ್ನಾಲ್ಕು ಮಾತ್ರೆಗಳಿವೆ. ಹಾಗೆಯೇ ಎರಡನೇ ಪದ್ಯ ನೋಡಿದರೆ ನಾಲ್ಕು ಮೂರು ಮಾತ್ರೆಯ ನಾಲ್ಕು ಗಣಗಳು ಒಟ್ಟು ಹನ್ನೆರಡು ಮಾತ್ರೆಗಳಿರುತ್ತವೆ. ಮತ್ತು ಆದಿ ಮತ್ತು ಅಂತ್ಯಪ್ರಾಸಗಳಿಂದ ಕೂಡಿರುತ್ತದೆ. ಆದಿ ಮತ್ತು ಅಂತ್ಯ ಪ್ರಾಸದಿಂದ ಕೂಡಿರುತ್ತದೆ. ಮತ್ತೊಮ್ಮೆ ನೋಡಿ ಉತ್ಸಾಹಾರಗಳೇ ಅವರ ಪದ್ಯ. ಎನಗೆ ತಂದೆ ತಾಯಿ ಬಂಧು ಬಳಗ ವಚಲ ಭಕ್ತಿ ನೀನೆ. ಮೂರು ಲಘು ಒಂದು ಗುರು ಲಘು ಒಂದು ಗುರು ಲಘು ಒಂದು ಗುರು ಲಘು ಮೂರು ಲಘು ಮೂರು ಲಘು ಒಂದು ಗುರು ಲಘು ಗುರು ಲಘು. ಎನಗೆ ಸುಗತಿ ಸುಮತಿ ಸೊಂಪು ಬೆಂಪು ನುಣ್ಪು ತಣ್ಪು ನೀನೆ. ಇಲ್ಲಿ ಕೂಡ ಮೂರಲು ಮೂರು ಲಘು ಬಂದಿದೆ. ಹಾಗೆಯೇ ಉಳಿದವೆಲ್ಲ ಒಂದು ಗುರು ಒಂದು ಲಘು ಆಗಿರ್ತಕ್ಕಂಥದ್ದು ನೋಡ್ತೀವಿ. ಪದ್ಯ ಎರಡು. ಕುಳಿರ ಪೋಗುಂ ಲಂಗಳಲ್ಲಿ ತಳಿರ ಕಾವ ನಂಗಳಲ್ಲಿ. ಇದರಲ್ಲೂ ಕೂಡ ಮೊದಲೆರಡು ಲಘು ಇರುತ್ತವೆ, ಉಳಿದವೆಲ್ಲ ಗುರು ಲಘುಗಳು ಬಂದಿರುತ್ತವೆ. ಲಕ್ಷಣ ಮೊದಲನೇ ಪದ್ಯದಲ್ಲಿ ಮೂರು ಮಾತ್ರೆಯ ಎಂಟು ಗಣಗಳು, ಆ ಸಾಲಿನಲ್ಲಿ ಒಟ್ಟು ಇಪ್ಪತ್ನಾಲ್ಕು ಮಾತ್ರೆಗಳಿರುತ್ತವೆ. ಇನ್ನು ಎರಡನೇ ಪದ್ಯದಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣಗಳು, ಒಟ್ಟು ಹನ್ನೆರಡು ಮಾತ್ರೆಗಳನ್ನು ಹೊಂದಿರುತ್ತದೆ. ಆದಿ ಮತ್ತು ಅಂತ್ಯಪ್ರಾಸಗಳು ಅದರಿಂದ ಕೂಡಿರುತ್ತದೆ. ಇದನ್ನು ನಾವು ಉತ್ಸಾಹಾರಗಳೇ ಅಂತ ಕರೆಯುತ್ತೇವೆ.